ಸೆಪ್ಟೆಂಬರ್ 2017 ಅಮೆರಿಕ. 2017 ಸೆಪ್ಟೆಂಬರ್ನಲ್ಲಿ ತಮ್ಮ 2 ವಾರಗಳ ಯುಎಸ್ ಪ್ರವಾಸದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬರ್ಕ್ಲಿಯಲ್ಲಿರುವ ಪ್ರಸಿದ್ಧ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯವನ್ನು ಉದ್ದೇಶಿಸಿ ಮಾತನಾಡಿದ್ದರು. ಸಂಸತ್ತನ್ನು ಕತ್ತಲೆಯಲ್ಲಿಟ್ಟು ನೋಟು ಅಮಾನ್ಯೀಕರಣವನ್ನು ತರಲಾಯಿತು ಎಂದಿದ್ದ ಅವರು, ನೋಟು ರದ್ದತಿಯಿಂದ ಆರ್ಥಿಕತೆ ಕುಸಿಯಿತು, ಇಂದು ದ್ವೇಷ ಮತ್ತು ಹಿಂಸಾಚಾರದ ರಾಜಕಾರಣ ನಡೆಯುತ್ತಿದೆ ಎಂದು ಹೇಳಿದ್ದರು. ಜನವರಿ 2018 ಬಹರೈನ್. ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಅವರು, ಇಂದು ದೇಶದಲ್ಲಿ ವಿಚಿತ್ರ ಪರಿಸ್ಥಿತಿ ಇದೆ ಎಂದು ಹೇಳಿದ್ದರು. ಉದ್ಯೋಗ ಸೃಷ್ಟಿಸುವಲ್ಲಿ ಸರ್ಕಾರ ವಿಫಲವಾಗಿದೆ, ಜನರು ಬೀದಿಗಿಳಿದು ಆಕ್ರೋಶಗೊಂಡಿದ್ದಾರೆ, ದಲಿತರನ್ನು ಥಳಿಸಲಾಗುತ್ತಿದೆ, ಪತ್ರಕರ್ತರಿಗೆ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಹೇಳಿದ್ದರು. ಮಾರ್ಚ್ 2018 ಸಿಂಗಾಪುರ. ಸಿಂಗಾಪುರದ ಲೀ ಕುವಾನ್ ಯೀ ಸ್ಕೂಲ್ ಆಫ್ ಪಬ್ಲಿಕ್ ಪಾಲಿಸಿಯಲ್ಲಿ ನಡೆದ ಪ್ಯಾನೆಲ್ ಚರ್ಚೆಯಲ್ಲಿ ಮಾತನಾಡಿದ್ದ ರಾಹುಲ್ ಗಾಂಧಿ, ಒಬ್ಬ ವ್ಯಕ್ತಿ ಯಾವುದೇ ಧರ್ಮ, ಜಾತಿ ಅಥವಾ ಭಾಷೆಗೆ ಸೇರಿದವರಾಗಿದ್ದರೂ ಅವನು ಮನೆಯಲ್ಲೇ ಇರಬೇಕು ಎಂಬುದು ಭಾರತದ ದೃಷ್ಟಿಯಾಗಿದೆ ಎಂದು ಹೇಳಿದ್ದರು. ಪ್ರೆಸ್ ಇಂಡಸ್ಟ್ರಿ ಮಂದಿ ಜೊತೆಗೆ ಮಾತನಾಡಿದರೆ ನಮಗೂ ಭಯ ಆಗ್ತಿದೆ ಅಂತಾರೆ, ಹಾಗಾಗಿ ಸಾಮಾನ್ಯವಾಗಿ ಭಯದ ವಾತಾವರಣವಿದೆ ಎಂದು ಹೇಳಿದ್ದರು. ಮಾರ್ಚ್ 2018 ಮಲೇಷ್ಯಾ. ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್, ನಾನು ಪ್ರಧಾನಿಯಾಗಿದ್ದರೆ ಮತ್ತು ಯಾರಾದರೂ ನೋಟು ಅಮಾನ್ಯೀಕರಣದ ಪ್ರಸ್ತಾವನೆಯನ್ನು ನನಗೆ ನೀಡಿದ್ದರೆ ಅದನ್ನು ಕಸದ ಬುಟ್ಟಿಗೆ ಎಸೆಯುತ್ತಿದ್ದೆ ಎಂದಿದ್ದರು. ನಾನು ಹೀಗೇ ಮಾಡುತ್ತಿದ್ದೆ, ಯಾಕೆಂದರೆ ನೋಟು ಅಮಾನ್ಯೀಕರಣ ಯಾರಿಗೂ ಒಳ್ಳೆಯದಲ್ಲ ಎಂದು ಅವರು ಹೇಳಿದ್ದರು. ಆಗಸ್ಟ್ 2018 ಬ್ರಿಟನ್ ಮತ್ತು ಜರ್ಮನಿ. ಭಾರತದಲ್ಲಿ ಉದ್ಯೋಗದ ದೊಡ್ಡ ಸಮಸ್ಯೆ ಇದೆ, ಆದರೆ ಪ್ರಧಾನಿ ಅದರ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ. ಚೀನಾ ಪ್ರತಿದಿನ 50,000 ಜನರಿಗೆ ಉದ್ಯೋಗ ನೀಡಿದರೆ ಭಾರತದಲ್ಲಿ ಕೇವಲ 400 ಜನರಿಗೆ ಮಾತ್ರ ಪ್ರತಿದಿನ ಉದ್ಯೋಗ ಸಿಗುತ್ತದೆ ಎಂದು ಟೀಕಿಸಿದ್ದರು. ಮೇ 2022 ಬ್ರಿಟನ್. ಲಂಡನ್ನಲ್ಲಿ ಐಡಿಯಾಸ್ ಫಾರ್ ಇಂಡಿಯಾ ಸಮ್ಮೇಳನ ನಡೆಯುತ್ತಿತ್ತು. ಈ ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್, ಧ್ವನಿಯಿಲ್ಲದೆ ಆತ್ಮಕ್ಕೆ ಅರ್ಥವಿಲ್ಲ, ಭಾರತದ ಧ್ವನಿಯನ್ನು ಹತ್ತಿಕ್ಕಲಾಗಿದೆ ಎಂದು ಹೇಳಿದ್ದರು. ಸದ್ಯಕ್ಕೆ ಭಾರತದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಎಂದಿದ್ದ ರಾಹುಲ್ ಭಾರತವನ್ನು ಪಾಕಿಸ್ತಾನಕ್ಕೆ ಹೋಲಿಸಿದ್ದರು. ಫೆಬ್ರವರಿ 2023 ಯುಕೆ. ರಾಹುಲ್ ಗಾಂಧಿ ಅವರು ಲೋಕಸಭೆಗೆ ಗೈರು ಹಾಜರಾಗಿ ಯುಕೆಗೆ ತೆರಳಿ ಭಾರತದ ಸಂಸತ್ತಿನಲ್ಲಿ ಸಂಸದರಿಗೆ ಮಾತನಾಡಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದರು. ಇದೀಗ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಮೊಹಬ್ಬತ್ ಕಿ ದುಕಾನ್ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾರತವನ್ನು ನಿಂದಿಸಿದ್ದಾರೆ. ಈ ಬಾರಿ ಹೊಸ ಸಂಸತ್ತು ಮತ್ತು ಪವಿತ್ರ ಸೇಂಗೋಲನ್ನು ಅವಮಾನಿಸಿದ್ದಾರೆ. ಬಿಜೆಪಿ ಸರ್ಕಾರದ ಹೊಸ ಸಂಸತ್ತಿನ ಉದ್ಘಾಟನೆ ರಾಷ್ಟ್ರದಲ್ಲಿನ ನೈಜ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ನಡೆಸಿದ ನಾಟಕವಾಗಿದೆ ಎಂದು ಹೇಳಿದ್ದಾರೆ. ಇದೇ ಸ್ಯಾನ್ ಫ್ರಾನ್ಸಿಸ್ಕೋ ಕಾರ್ಯಕ್ರಮದಲ್ಲಿ ಖಾಲಿಸ್ತಾನಿ ಪರ ಘೋಷಣೆಗಳು ಮೊಳಗಿದ ಬಗ್ಗೆಯೂ ವರದಿಯಾಗಿದೆ. ಒಂದೆಡೆ ವಿಶ್ವಾದ್ಯಂತದ ನಾಯಕರು ಭಾರತ ವಿಶ್ವಗುರು ಎಂಬುದನ್ನು ಒಪ್ಪಿಕೊಳ್ಳುವತ್ತ ಮನ ಮಾಡುತ್ತಿದ್ದರೆ, ಇನ್ನೊಂದೆಡೆ ರಾಹುಲ್ ಗಾಂಧಿಯವರು ವಿದೇಶಿ ನೆಲೆಗಳಲ್ಲಿ ಭಾರತವನ್ನು ಅವ್ಯಾಹತವಾಗಿ ದೂರುತ್ತಿರುವುದು ವ್ಯಾಪಕ ಟೀಕೆಗೆ ಗುರಿಯಾಗುತ್ತಿದೆ. ವಿಶ್ವ ನಾಯಕರು ಭಾರತದ ಸಾಮರ್ಥ್ಯವನ್ನು ಹಾಡಿ ಹೊಗಳುತ್ತಿರುವಾಗ ಇಂತಹ ನಿಂದನೆಯ ಮಾತುಗಳು ದೇಶಕ್ಕೆ ವಿನಾಕಾರಣ ಮಸಿ ಬೆಳೆಯುವ ಷಡ್ಯಂತ್ರದಂತೆ ತೋರುತ್ತಿವೆ ಎಂಬುದು ದೇಶವಾಸಿಗಳ ಅಂಬೋಣವಾಗಿದೆ.